ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ತೆರಿಗೆ ಪಾಲು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೊರತು ಯಾವ ಕನ್ನಡಿಗನೂ ಕೂಡ ಉತ್ತರ ಪ್ರದೇಶಕ್ಕೋ ಬಿಹಾರ್ಗೋ ಮತ್ತೊಂದು ಹಿಂದುಳಿದಿರೋ ರಾಜ್ಯಕ್ಕೋ ಹೆಚ್ಚಿನ ತೆರಿಗೆ ಪಾಲು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಕರ್ನಾಟಕಕ್ಕೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅನ್ಯಾಯ ಆಗಿದೆ ತೆರಿಗೆ ಪಾಲಿನಲ್ಲಿ ಅಂತ ಗೊತ್ತಿದ್ರು ಕೂಡ ಇವರು ಕೇಂದ್ರ ಸರ್ಕಾರದವರು ಇಲ್ಲಿ ತನಕ 1 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿಲ್ಲ. 2022-23 ಅಂಕಿಅಂಶಗಳು ತೆಗೆದು ನೋಡಿದ್ರೆ ಸೆಷನ್ ಸರ್ಚಾರ್ಜ್ ಸೇರಿ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಅಲ್ಲಿ 28% ಅಷ್ಟು ಜಾಸ್ತಿ ಆಗಿದೆ. ಇದು ವಾಸ್ತವ. ಕರ್ನಾಟಕ ಬೆಂಗಳೂರು ಕಾಂಟ್ರಿಬ್ಯೂಟ್ಸ್ ಅಲೋ ಇಫ್ ಮನಿ ಇಸ್ ಬೀಂಗ್ ಟೇಕನ್ ಫಾರ್ ಕಲ್ಯಾಣ ಕರ್ನಾಟಕ ಆರ್ ಚಿತ್ರದುರ್ಗ ಆರ್ ಯು ನೋ ನಾಟ್ ಸೋ ಡೆವಲಪ್ಡ್ ಏರಿಯಾಸ್ ವಿಲ್ ದೆನ್ ದ ಬೆಂಗಳೂರಿಯನ್ ಸಿಟಿಸನ್ಸ್ ಆಸ್ಕ್. ಸ್ನೇಹಿತರೆ ನಮಸ್ಕಾರ. ಒಕ್ಕೂಟ ಸರ್ಕಾರದ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ರವರು ಒಂದು ಪ್ರತಿಷ್ಠಿತ ಪತ್ರಿಕೆಗೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ತೆರಿಗೆ ಅನ್ಯಾಯದ ಬಗ್ಗೆ ಸಂದರ್ಶನ ಕೊಟ್ಟಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಕರ್ನಾಟಕದ ತೆರಿಗೆ ವಿಷಯದಲ್ಲಿ 3 ಸುಳ್ಳುಗಳನ್ನ ಹೇಳಿದ್ದಾರೆ. ಈ 3 ಸುಳ್ಳುಗಳು ಯಾವುದು ಅಂತ ನೋಡ್ತಾ ನಿರ್ಮಲಾ ಸೀತಾರಾಮನ್ನು ನರೇಂದ್ರ ಮೋದಿ ಒಟ್ಟಾರೆ ಇಡೀ BJP ಅವರು ಕರ್ನಾಟಕಕ್ಕೆ ತೆರಿಗೆ ವಿಷಯದಲ್ಲಿ ಹೇಗೆ ಅನ್ಯಾಯ ಮಾಡಲಿಕ್ಕೆ ಕಟಿಬದ್ಧರಾಗಿ ನಿಂತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನೇ ಈ ವಿಡಿಯೋದಲ್ಲಿ ಮಾಡೋಣ. ಸುಳ್ಳು 1, ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಈ ತೆರಿಗೆ ವಿಷಯ ಮಾತಾಡ್ತಾ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ, ಬೆಂಗಳೂರಿನವರು ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಏನಾಗುತ್ತಲ್ಲ ಅದರಲ್ಲಿ 50% ಟ್ಯಾಕ್ಸು ನಮಗೇ ಕೊಡಿ ಅಂತ ಹೇಳಿಬಿಟ್ರೆ ಆಗ ಬೀದರ್ಗೆ, ಚಿತ್ರದುರ್ಗಕ್ಕೆ, ಕೋಲಾರ ಇಂಥ ಕಡೆಗಳಿಗೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಎಲ್ಲಿರುತ್ತೆ, ಹಿಂದುಳಿದ ಪ್ರದೇಶಗಳಿಗೂ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಕೊಡಬೇಕಲ್ವಾ ಅಂತ ಹೇಳಿದ್ದಾರೆ. ಈ ರೀತಿಯ ಸುಳ್ಳನ್ನು ನರೇಂದ್ರ ಮೋದಿಯಿಂದ ಹಿಡಿದು ನಿರ್ಮಲಾ ಸೀತಾರಾಮನ್ನಿಂದ ಹಿಡಿದು ಕರ್ನಾಟಕದ ಪ್ರತಿ BJP ಅವರು ಆಡ್ತಾ ಇದ್ದಾರೆ. ಬರೀ BJP ಅವರು ಮಾತ್ರ ಅಲ್ಲ, ಕೆಲವು ಗೋಧಿ ಮೀಡಿಯಾಗಳು BJP ಗೆ ಬಕೆಟ್ ಹಿಡಿತಾ ಇರ್ತಕ್ಕಂಥ ರಾಜ್ಯದ ಹಿತ ಮರೆತು ಮೀಡಿಯಾದ ಕರ್ತವ್ಯ ಮರೆತು ಬಕೆಟ್ ಹಿಡಿತಾ ಇರ್ತಕ್ಕಂಥ ಕೆಲವು ಗೋಧಿ ಮೀಡಿಯಾಗಳು ಕೂಡ ಇದೇ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇವೆ. ಬೆಂಗಳೂರಿನವರು ನಮ್ಮ ಟ್ಯಾಕ್ಸ್ ನಮಗೆ ಇರಲಿ ಅಂದ್ಬಿಟ್ರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೇಗಾಗಬೇಕು, ಈ ರೀತಿ ಸುಳ್ಳುಗಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದು ಯಾಕೆ ಸುಳ್ಳು ಅಂತ ಅಂತಂದರೆ, ಕರ್ನಾಟಕದವರು ನಾವು ಯಾರೂ ಕೂಡ ಉತ್ತರ ಪ್ರದೇಶಗೋ ಬಿಹಾರ್ಗೋ ಮತ್ತೊಂದು ಹಿಂದುಳಿದಿರೋ ರಾಜ್ಯಕ್ಕೋ ಹೆಚ್ಚಿನ ತೆರಿಗೆ ಪಾಲು ಕೊಡಬೇಡಿ ಅಂತ ಹೇಳ್ತಾನೆ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಅತ್ಯಂತ ಸ್ಪಷ್ಟವಾಗಿ ಹೇಳಿರೋದು, ನಾವು ಹಿಂದುಳಿದಿರೋ ರಾಜ್ಯಗಳಿಗೆ ಹೆಚ್ಚು ಹಣ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಅದರ ವಿರುದ್ಧ ನಾವಿಲ್ಲ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬ ಕನ್ನಡಿಗನು ಕೂಡ ನಮಗೆ ನ್ಯಾಯವಾಗಿ ಸಲ್ಲಬೇಕಾದ ತೆರಿಗೆ ಪಾಲು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೊರತು, ಈ ರೀತಿ ನ್ಯಾಯವಾಗಿ ಸಲ್ಲಬೇಕಾದಷ್ಟು ತೆರಿಗೆನೂ ಕೊಡದೇ ಇರೋದ್ರಿಂದ ನಾವು ಹಿಂದುಳಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು, ಯಾವ ಕನ್ನಡಿಗನೂ ಕೂಡ ಉತ್ತರ ಪ್ರದೇಶಕ್ಕೋ ಬಿಹಾರ್ಗೋ ಮತ್ತೊಂದು ಹಿಂದುಳಿದಿರೋ ರಾಜ್ಯಕ್ಕೋ ಹೆಚ್ಚಿನ ತೆರಿಗೆ ಪಾಲು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಇದು ವಾಸ್ತವ. ವಾಸ್ತವ ಹೀಗಿದ್ರೂ ಕೂಡ ಮೋದಿಯಿಂದ ಹಿಡಿದು ನಿರ್ಮಲಾ ಸೀತಾರಾಮನ್ನಿಂದ ಹಿಡಿದು ಪ್ರತಿ BJP ಅವರು ನಮ್ಮ ಕರ್ನಾಟಕದ BJP ಅವರು ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಅಯ್ಯೋ ಬೆಂಗಳೂರಿನವರು ತಮ್ಮ ಪಾಲಿನ ತೆರಿಗೆನ ನಮಗೆ ಇಟ್ಬಿಡಿ ಅಂತ ಕೇಳಿಬಿಟ್ರೆ ಉತ್ತರ ಕರ್ನಾಟಕ ಏನು ಮಾಡುತ್ತೆ, ಅವರೇನು ಮಾಡ್ತಾರೆ ಅನ್ನೋ ಥರ ಮಾತುಗಳನ್ನ ಹೇಳ್ತಾ ಇಡೀ ವಿಷಯವನ್ನು ಡೈವರ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕನ್ನಡಿಗರು ತಮ್ಮ ಪಾಲಿನ ತೆರಿಗೆ ಕೇಳ್ತಿರೋದು ತಪ್ಪೇನೋ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ, ಮತ್ತು ಕನ್ನಡಿಗರು ತಮ್ಮ ಪಾಲಿನ ನ್ಯಾಯವಾದ ತೆರಿಗೆ ಪಾಲು ಕೇಳ್ತಾ ಇದ್ದಾರೆ, ಇವರು ಈ ರೀತಿ ಡೈವರ್ಟ್ ಮಾಡೋದ್ರ ಮೂಲಕ ಕನ್ನಡಿಗರು ಈ ರೀತಿ ಕೇಳಿ ದೇಶವನ್ನೇ ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಅತ್ಯಂತ ಅಪಾಯಕಾರಿಯಾದ ಸುಳ್ಳು. ಇವರೇನು ಈ ರೀತಿ ಸುಳ್ಳು ಹೇಳ್ತಾ ಇದ್ದೀರಲ್ಲ, ಇದು ಅತ್ಯಂತ ಅಪಾಯಕಾರಿಯಾದ ಸುಳ್ಳು. ಇನ್ನು ಸುಳ್ಳು 2, ಇನ್ನೊಂದು ಪ್ರಶ್ನೆ ಪೇಪರ್ನವ್ರು ಕೇಳುವಂಥದ್ದೇನು ಅಂತಂದರೆ, 15 ಫಿನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ವಿಶೇಷ ಅನುದಾನ ಅಂತೇಳಿ 5,495 ರೂಪಾಯಿ ಕೋಟಿ ಕೊಡಿ ಅಂತ ಹೇಳಿತ್ತು. ಹಾಗೆ ಇನ್ನುಳಿದ 6,000 ಕೋಟಿ ಸೇರಿಸಿ 11,495 ಕೋಟಿ ಕೊಡಿ ಅಂತ ಹೇಳಿತ್ತು, ಅದನ್ನು ಕೊಟ್ಟಿಲ್ವಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ನೋಡಿ 5,000 ಚಿಲ್ಲರೆ ಕೋಟಿ ಏನಿದೆ ಅದನ್ನು 15 ಫಿನಾನ್ಸ್ ಕಮಿಷನ್ ತನ್ನ ಇಂಟರಿಮ್ ರಿಪೋರ್ಟಲ್ಲಿ ಹೇಳಿದ್ದು ಕೊಡಿ ಅಂತ, ಆದರೆ ಫೈನಲ್ ರಿಪೋರ್ಟಲ್ಲಿ ಈ ಪಾಯಿಂಟ್ ಹೇಳಿಲ್ಲ. ನಾವು ಇಂಟರಿಮ್ ರಿಪೋರ್ಟ್ ಫಾಲೋ ಮಾಡಬೇಕಾ, ಫೈನಲ್ ರಿಪೋರ್ಟ್ ಫಾಲೋ ಮಾಡಬೇಕಾ ಅಂತ ಕೇಳಿದ್ದಾರೆ ನಿರ್ಮಲಾ ಸೀತಾರಾಮನ್ರವರು. ಇಲ್ಲಿ 2 ವಿಷಯ. ಒಂದೇನಂತಂದರೆ, 15 ಫಿನಾನ್ಸ್ ಕಮಿಷನ್ನು ತನ್ನ ಇಂಟರಿಮ್ ರಿಪೋರ್ಟಲ್ಲಿ ಅತ್ಯಂತ ಕ್ಲಿಯರಾಗಿ ಹೇಳಿದೆ ಏನಂತ ಅಂದರೆ, ಫಿನಾನ್ಷಿಯಲ್ ಇಯರ್ 2019-20 ಯಾವ ರಾಜ್ಯಗಳಿಗೂ ಕೂಡ ನಮ್ಮ ರೆಕಮೆಂಡೇಷನ್ ಕಾರಣಕ್ಕೆ ಯಾವ ರಾಜ್ಯಗಳಿಗೂ ಕೂಡ 2019-20 ಫಿನಾನ್ಷಿಯಲ್ ಇಯರಲ್ಲಿ ಸಲ್ಲಬೇಕಾದ ಟ್ಯಾಕ್ಸ್ ಡೆವಲ್ಯೂಷನ್ನು, ತೆರಿಗೆ ಪಾಲು ಮತ್ತು ರೆವಿನ್ಯೂ ಡೆಫಿಸಿಟ್ ಗ್ರ್ಯಾಂಟ್ ಏನಿದೆ ಅದರಲ್ಲಿ ಕೊರತೆಯಾಗಬಾರದು ಅಂತ ಹೇಳಿ ಮುಂದುವರೆದು ಏನು ಹೇಳುತ್ತೆ ಅಂದರೆ, ಆದರೆ ನಮ್ಮ ರೆಕಮೆಂಡೇಷನ್ನಲ್ಲಿ ಏನು ಪ್ರೊಜೆಕ್ಟ್ ಮಾಡಿದ್ದೀವಿ ಅದರ ಪ್ರಕಾರ 3 ರಾಜ್ಯಗಳಿಗೆ ಇದು ಕೊರತೆ ಬೀಳುತ್ತೆ, ಕರ್ನಾಟಕ, ತೆಲಂಗಾಣ, ಮಿಜೋರಾಮು. ಹಾಗಾಗಿ ಈ 3 ರಾಜ್ಯಗಳಿಗೆ 2019-20 ಫಿನಾನ್ಷಿಯಲ್ ಇಯರಲ್ಲಿ ಸಲ್ಲಬೇಕಾಗಿದ್ದ ತೆರಿಗೆ ಪಾಲು ಮತ್ತು ರೆವಿನ್ಯೂ ಡೆಫಿಸಿಟ್ ಗ್ರ್ಯಾಂಟ್ ಏನಿದೆ ಇದು
ಕೊರತೆ ಉಂಟಾಗಿರೋದ್ರಿಂದ ಈ ಮೂರು ರಾಜ್ಯಗಳಿಗೆ ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅಂತ ಹೇಳುತ್ತೆ. ಅದ್ರಲ್ಲಿ ಕರ್ನಾಟಕಕ್ಕೆ ಹೈಯೆಸ್ಟ್ ಅನ್ಯಾಯ ಆಗಿದೆ. ಆಗ ಕರ್ನಾಟಕಕ್ಕೆ 5,495 ಕೋಟಿ ಕೊಡಬೇಕು, ತೆಲಂಗಾಣಗೆ 723 ಕೋಟಿ ಕೊಡಬೇಕು, ಮಿಜೋರಾಂಗೆ 546 ಕೋಟಿ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದೆ ತನ್ನ ಇಂಟರಿಮ್ ರಿಪೋರ್ಟ್ ನಲ್ಲಿ ಫಿನಾನ್ಸ್ ಕಮಿಷನ್. ಫಿನಾನ್ಸ್ ಕಮಿಷನ್ ಈ ರೀತಿ ರೆಕಮೆಂಡ್ ಮಾಡಬೇಕಾದ್ರೆ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಆಗಿದೆ, ಯಾವ ರೀತಿ ಕೊರತೆ ಆಗಿದೆ ಅಂತ ಮೆನ್ಷನ್ ಮಾಡಿ ರೆಕಮೆಂಡ್ ಮಾಡಿದೆ. ಆ ರೆಕಮೆಂಡ್ ಮಾಡಿ ಇಂಟರಿಮ್ ರಿಪೋರ್ಟ್ನ ರಿಲೀಸ್ ಮಾಡಿದ ತಕ್ಷಣ ಯಾವುದೇ ಒಂದು ಕಮಿಷನ್ನು ಇಂಟರಿಮ್ ರಿಪೋರ್ಟ್ನ ರಿಲೀಸ್ ಮಾಡಿದ್ರೆ ಅರ್ಥ ಏನು, ಈಗ ಇಮಿಡಿಯೇಟ್ ಆಗಿ ಇಷ್ಟನ್ನು ನೀವು ಜಾರಿಗೊಳಿಸಿ ಅಂತ ತಾನೇ ಅರ್ಥ. ಆಗ ನಿರ್ಮಲಾ ಸೀತಾರಾಮನ್ ರವರು ಕೊಡಕ್ಕಾಗಲ್ಲ ಅಂತ ಮುಖ ಕೊಡ್ದು ಹೇಳ್ಬಿಟ್ಟು ಈಗ ಅದು ಫೈನಲ್ ರಿಪೋರ್ಟಲ್ಲಿ ಆ ಪಾಯಿಂಟ್ ಏನು ಇರಲಿಲ್ಲ ಅಂತ ಈಗ ನೆಪ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಪಾಯಿಂಟ್ ಏನಂತಂದರೆ, ಫೈನಲ್ ರಿಪೋರ್ಟಲ್ಲಿ ಬೆಂಗಳೂರಿನ ರಿಂಗ್ ರೋಡ್ ಅಭಿವೃದ್ಧಿಗೆ, ಪೆರಿಫೆರಲ್ ರಿಂಗ್ ರೋಡ್ ಅಭಿವೃದ್ಧಿಗೆ ಮತ್ತು ಬೆಂಗಳೂರಿನ ವಾಟರ್ ಬಾಡಿ ಡೆವಲಪ್ಮೆಂಟ್ಗೆ ಅಂತೇಳಿ 6,000 ಕೋಟಿ ಕೊಡಿ ಅಂತ ಹೇಳಿದೆ. ಅದರ ಬಗ್ಗೆ ತಮ್ಮ ಸಂದರ್ಶನದ ಉತ್ತರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಉಸಿರೇ ಎತ್ತಲ್ಲ, ಇದನ್ನು ನೀವು ಗಮನಿಸಿ. ಎರಡನೇ ಪಾಯಿಂಟು, ನಿರ್ಮಲಾ ಸೀತಾರಾಮನ್ ಮುಂದುವರೆದು ಹೇಳ್ತಾರೆ, ನಾವು ಕೊರೋನಾ ಟೈಮ್ನಲ್ಲಿ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ನು ಮೀರಿ ರಾಜ್ಯಗಳಿಗೆ ಸಹಾಯ ಮಾಡಿದ್ದೀವಿ, ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು, ಕೇಂದ್ರ ಸರ್ಕಾರಕ್ಕೆ ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನ್ನನ್ನು ಮೀರಿ ರಾಜ್ಯಗಳಿಗೆ ಹಣ ಕೊಡುವಂಥ ಸಾಮರ್ಥ್ಯ ಮತ್ತು ಅಧಿಕಾರ ಎರಡೂ ಇದೆ. ಸಾಮರ್ಥ್ಯ ಮತ್ತು ಅಧಿಕಾರ ಎರಡೂ ಇದ್ದರೂ ಕೂಡ ಕರ್ನಾಟಕಕ್ಕೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಅನ್ಯಾಯ ಆಗಿದೆ ತೆರಿಗೆ ಪಾಲಿನಲ್ಲಿ ಅಂತ ಗೊತ್ತಿದ್ರೂ ಕೂಡ ಇವರು ಕೇಂದ್ರ ಸರ್ಕಾರದವರು ಇಲ್ಲಿ ತನಕ 1 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿಲ್ಲ, ತೆರಿಗೆ ಪಾಲಿನಲ್ಲೂ ಕೊಟ್ಟಿಲ್ಲ. ಕಡೆಗೆ ತೆರಿಗೆ ಪಾಲು ಬಿಟ್ಬಿಡಿ, ಪ್ರವಾಹ ಬಂದಾಗ ಸ್ವತಃ ಯಡಿಯೂರಪ್ಪನವರು ಎಷ್ಟು ನರೇಂದ್ರ ಮೋದಿ ಮುಂದೆ ಭಾಷಣ ಮಾಡಿ ಕೇಳಿದ್ರು ಕೂಡ ಕೊಟ್ಟಿಲ್ಲ. ಈಗ ಬರ ಪರಿಹಾರ ಕೊಡಿ ಅಂತ ಪತ್ರದ ಮೇಲೆ ಪತ್ರ ಬರೆದ್ರು ಕೂಡ ಇಲ್ಲಿ ತನಕ 1 ರೂಪಾಯಿ ಕೊಟ್ಟಿಲ್ಲ. ಆದರೆ ಮಾತಾಡುವಾಗ ಅಲ್ಲಿ ಹೇಳ್ತಾರೆ, ನಮಗೆ ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನನ್ನು ಮೀರಿ ನಾವು ಸಹಾಯ ಮಾಡಿದ್ದೀವಿ ಕೊರೋನಾ ಟೈಮಲ್ಲಿ ಅಂತ ಮಾತಲ್ಲಿ ಹೇಳ್ತಾರೆ. ಆದರೆ ಅದನ್ನು ಮೀರಿ ಇರಲಿ, ತಮ್ಮ ಅಧಿಕಾರದ ಪರಿಧಿಯಲ್ಲಿ ಏನಾದರೂ ಸಹಾಯ ಮಾಡಿದಾರ ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ರೂ ಅಂತ ನೋಡಿದ್ರೆ 1 ರೂಪಾಯಿ ಸಹಾಯ ಮಾಡಿಲ್ಲ. ಇನ್ನು ಮುಂದುವರೆದು ಹೇಳ್ತಾರೆ, ನಾವು ಕೊರೋನಾ ಟೈಮ್ನಲ್ಲಿ ಕರ್ನಾಟಕಕ್ಕೆ 6,200 ಕೋಟಿ ಕೊಟ್ಟಿದ್ದೀವಿ, ಎಲ್ಲ ರಾಜ್ಯಗಳಿಗೂ ಸಿಕ್ಕಾಬಟ್ಟೆ ಸಹಾಯ ಮಾಡಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಕೊರೋನಾ ಟೈಮ್ನಲ್ಲಿ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಿಗೂ ಪ್ಯಾಕೇಜ್ ಕೊಟ್ಟರು, ಅದರಲ್ಲಿ ಕರ್ನಾಟಕಕ್ಕೆ ಅಲ್ಲೂ ಕೂಡ ಅನ್ಯಾಯ ಆಗಿದೆ. ಮತ್ತು ಕೊರೋನಾ ಟೈಮಲ್ಲಿ ಅವರು FRBM ರೆಗ್ಯುಲೇಷನ್ಸ್ ಏನಿದೆ ಅದನ್ನು ಮೀರಿ ಸಾಲ ತಗೋಬಹುದು ಅಂತೇಳಿ ರಾಜ್ಯಗಳಿಗೆ ಒಂದು ಪರ್ಮಿಷನ್ ಕೊಟ್ಟರು. ಅದು ಎಲ್ಲ ರಾಜ್ಯಗಳಿಗೂ ಮಾಡಿರೋದಷ್ಟೇ ಹೊರತು ಕರ್ನಾಟಕಕ್ಕೆ ವಿಶೇಷವಾಗಿ ಏನೂ ಮಾಡಿಲ್ಲ. ಹಾಗೆ ನೋಡಿದ್ರೆ ನಿಮಗೆ ನೆನಪಿರಬಹುದು, ಕರ್ನಾಟಕದಲ್ಲಿ ಎಷ್ಟು ಅಗತ್ಯ ಇತ್ತು ಅಷ್ಟು ಆಕ್ಸಿಜನ್ ಸಪ್ಲೈ ಇಲ್ಲದೇನೆ ನಮ್ಮಲ್ಲಿದ್ದ BJP ಬಿಗಿಯಾಗಿ ಕೇಳೋಕ್ಕೂ ಆಗ್ದೇನೆ ಕಡೆಗೆ ಕೋರ್ಟ್ ಮಧ್ಯಪ್ರವೇಶಿಸಿ ಆಕ್ಸಿಜನ್ ಇಮ್ಮಿಡಿಯೇಟಾಗಿ ಸಪ್ಲೈ ಮಾಡಿ ಕರ್ನಾಟಕಕ್ಕೆ ಅಂತ ಹೇಳಬೇಕಾಯಿತು. ಈ ಸನ್ನಿವೇಶ ನಿಮಗೂ ನೆನಪಿರ್ಬೋದು. ಇಷ್ಟು ಪಾಯಿಂಟ್ಗಳು ಸುಳ್ಳು ನಂಬರ್ 2ಗೆ ಸಂಬಂಧಪಟ್ಟಿದ್ದು. ಇನ್ನು ಸುಳ್ಳು ನಂಬರ್ 3, ಇಲ್ಲಿ ಪ್ರಶ್ನೆ ಕೇಳ್ತಾರೆ ಇಂಟರ್ವ್ಯೂನಲ್ಲಿ ಏನಂತ ಅಂತಂದರೆ, ನೋಡಿ ಸೆಸ್ಸನ್ ಸರ್ಚಾರ್ಜ್ ಅಂತ ಏನಾಗ್ತೀರಾ ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು, ಅದರಲ್ಲಿ 1 ರೂಪಾಯಿ ಕೂಡ ರಾಜ್ಯಗಳ ಜೊತೆ ಹಂಚಿಕೊಳ್ಳಲ್ಲ, ಅತಿ ಹೆಚ್ಚು ಸೆಸ್ಸನ್ ಸರ್ಚಾರ್ಜ್ ಆಗ್ತಾ ಇದ್ದೀರಾ ನೀವು ಅನ್ನೋ ಆರೋಪ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಉತ್ತರನ, ಅವ್ರ ಉತ್ತರ ಹೇಳೋದ್ರಲ್ಲಿ ಏನು ಸುಳ್ಳಿದೆ ಅನ್ನೋದು 3 ಪಾಯಿಂಟಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಹೇಳ್ತಾರೆ ಅವರು, ಹೌದು ಸೆಸ್ಸನ್ ಸರ್ಚಾರ್ಜ್ ಆಗದೆ ಇದ್ದರೆ ಕೇಂದ್ರ ಸರ್ಕಾರ ಕೆಲಸ ಮಾಡೋದು ಹೆಂಗೆ, ನಾವು ಏರ್ಪೋರ್ಟ್ ಕಟ್ಟಿಸ್ಬೇಕು, ಹೆದ್ದಾರಿಗಳು ಕಟ್ಟಿಸ್ಬೇಕು ಮತ್ತು ಪೋರ್ಟ್ಗಳು ಕಟ್ಟಿಸ್ಬೇಕು, ಇದಕ್ಕೆಲ್ಲ ದುಡ್ಡೆಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ವಿಷಯ ಏನು ಅಂತಂದರೆ, ರಾಜ್ಯಗಳ ಮೂಲಕ ಕೇಂದ್ರದ ತೆರಿಗೆ ಪಾಲು ಕಲೆಕ್ಟ್ ಆಗುತ್ತಲ್ಲ, ಅದರಲ್ಲಿ ರಾಜ್ಯಗಳಿಗೆ ಅವರು ವಾಪಸ್ ಕೊಡ್ತಾ ಇರೋದು ಫಿನಾನ್ಸ್ ಕಮಿಷನ್ ಫಾರ್ಮುಲಾ ಪ್ರಕಾರ 41% ಮಾತ್ರ, ಉಳಿದ 59% ಯಾಕೆ ಅವರೇ ಇಟ್ಕೊಳ್ತಾರೆ ಇದನ್ನೆಲ್ಲ ಮಾಡೋಕ್ಕೆ ಅಂತ ತಾನೇ ಇಟ್ಕೊಳ್ಳೋದು. ಅದರ ಮೇಲೆ ಅವರು ಸೆಸ್ಸನ್ ಸರ್ಚಾರ್ಜ್ ಆಗ್ತಾ ಇದ್ದಾರೆ. ಅದನ್ನು ಮೀರಿ ಅವರು ಈಗ ಹೆದ್ದಾರಿ ಅಂತ ಹೇಳಿದ್ರಲ್ಲ ನಿರ್ಮಲಾ ಸೀತಾರಾಮನ್, ಹೆದ್ದಾರಿಯನ್ನು ಫ್ರೀಯಾಗಿ ಕಟ್ತಾ ಇದ್ದಾರಾ? ಹೆದ್ದಾರಿ ಕಟ್ಬಿಟ್ಟು ನಮ್ಮ ನಿಮ್ಮ ಹತ್ರ ಎಷ್ಟು ಹಣವನ್ನು ಹೆದ್ದಾರಿನಲ್ಲಿ ಸಂಚಾರ ಮಾಡಲಿಕ್ಕೆ ಟೋಲ್ ಪ್ಲಾಜಾ ಮೂಲಕ ವಸೂಲಿ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. ಅದರಲ್ಲೂ ಕೂಡ ನಮಗೆ ಹಣ ಕೊಡೋಕ್ಕಾಗಲ್ಲ ಅಪ್ಪ, ನಾವು ಮಾಮೂಲಿ ರೋಡಲ್ಲೇ ಹೋಗ್ತೀವಿ ಅನ್ನೋ ಅವಕಾಶನೂ ಕೊಡದೇನೆ ಯಾವ ಹೆದ್ದಾರಿನಲ್ಲೂ ಇತ್ತೀಚೆಗೆ ಸರ್ವಿಸ್ ರೋಡ್ನ ಕಂಪ್ಲೀಟಾಗಿ ಮಾಡೇ ಇಲ್ಲ. ನಾವು ಅನಿವಾರ್ಯವಾಗಿ ಅವರು ಫಿಕ್ಸ್ ಮಾಡಿರತಕ್ಕಂಥ ಅತಿ ಹೆಚ್ಚಿನ ಹಣ ಕೊಟ್ಟು ಆ ಟ್ಯಾಕ್ಸ್ ರೋಡ್ಗಳಲ್ಲೇ ಹೋಗಬೇಕಾಗಿದೆ. ಒಂದು ಕಡೆ ಸೆಸ್ಸು ಸರ್ಚಾರ್ಜ್ ನಾವು ಕಲೆಕ್ಟ್ ಮಾಡ್ತಾ ಇರೋದು, ಹೆದ್ದಾರಿ ಕಟ್ತಾ ಇಲ್ವಾ ಬಂದರು ಕಟ್ತಾ ಇಲ್ವಾ ಅಂತಾರೆ. ಆ ಹೆದ್ದಾರಿಯಲ್ಲೂ ಓಡಾಡಬೇಕು ಅಂತಂದರೆ ನಮ್ಮ ಹತ್ರ ಬೆಕ್ಕಾಬಿಟ್ಟು ಹಣವನ್ನು ಕಿತ್ಕೊಳ್ತಾ ಇದ್ದಾರೆ. ಇದು ಒಂದು ವಿಷಯ. ಏನಿದು ಒಂದು ವಿಷಯ, ಅವರು ಈ ಥರ ಹೆದ್ದಾರಿನೋ ಮತ್ತೊಂದೋ ಕಟ್ಟಲಿಕ್ಕೋಸ್ಕರನೇ, ಅವ್ರಿಗೇನು ಖರ್ಚಿರುತ್ತೆ ಅದನ್ನು ನಿಭಾಯಿಸ್ಲಿಕ್ಕೋಸ್ಕರನೇ 59% ಕೇಂದ್ರ ತೆರಿಗೆ ಪಾಲನೆಯಲ್ಲಿ ಅವ್ರು ಇಟ್ಕೊಳ್ತಾ ಇರೋದು, ಇನ್ನು 41% ಮಾತ್ರ ರಾಜ್ಯಗಳಿಗೆ ಕೊಡ್ತಾ ಇರೋದು. ಇನ್ನು ಎರಡನೇ ವಿಷಯ, ಅವ್ರು ಹೇಳ್ತಾರೆ ನಿರ್ಮಲ್ ಸೀತಾರಾಮನ್ನು ಸೆಸ್ಸು ಸರ್ಚಾರ್ಜ್ ಬಗ್ಗೆ ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ದಾರಲ್ಲ, ಈಗ ಮನಮೋಹನ್ ಸಿಂಗ್ ಕಾಲದಲ್ಲೂ ಇದಿತ್ತು, ಆಗ್ಯಾಕೆ ಮಾತಾಡಲಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಪ್ರಶ್ನೆ ಎತ್ತಿದ್ದಾರೆ. ವಾಸ್ತವ ಏನಂದರೆ, ಸತ್ಯ ಏನಂದರೆ, ಸೆಸ್ ಅಂಡ್ ಸರ್ಚಾರ್ಜ್ ಏನು ಕಲೆಕ್ಟ್ ಆಗುತ್ತೆ ಅದರಲ್ಲಿ ರಾಜ್ಯಗಳಿಗೆ 1 ರೂಪಾಯಿನೂ ಪಾಲು ಕೊಡಬಾರ್ದು ಅಂತ ಮೊಟ್ಟ ಮೊದಲ ಬಾರಿಗೆ ನಿಯಮವನ್ನು ಜಾರಿ ತಂದಿದ್ದು ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದಾಗ.
ಇವ್ರದೇ ಎನ್ ಡಿ ಎ ಗೌರ್ಮೆಂಟ್ ಇದನ್ನು ಜಾರಿಗೆ ತಂದಿದ್ದು, ಇದು ವಾಸ್ತವ. ಎರಡನೇ ವಾಸ್ತವ ಏನು ಅಂತಂದರೆ, ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ 2011, 12, 13 ಆ ಟೈಮಲ್ಲಿ ನೀವು ಲೆಕ್ಕ ತಗೊಂಡ್ರು ಕೂಡ ಒಟ್ಟು ಟ್ಯಾಕ್ಸ್ ಕಲೆಕ್ಷನ್ ಏನಾಗುತ್ತೆ ಇಡೀ ದೇಶದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ, ಅದರಲ್ಲಿ 8-10% ಮಾತ್ರ ಸೆಸ್ಸನ್ ಸರ್ಚಾರ್ಜ್ ಇರ್ತಾ ಇತ್ತು. ಹಾಗಾಗಿ ಅಷ್ಟರ ಮಟ್ಟಿಗೆ ರಾಜ್ಯಗಳು ಓಕೆ, ಕೇಂದ್ರ ಸರ್ಕಾರಕ್ಕೆ ಕೆಲವಕ್ಕೆ ಹಣ ಬೇಕಾಗಿರ್ತದೆ, ಹಾಗಾಗಿ 8-10% ಅಷ್ಟು ಸೆಸ್ಸನ್ ಸರ್ಚಾರ್ಜ್ ಇದ್ರೆ ಅಂತ ಏನು ನಮಗೆ ತೊಂದರೆ ಆಗಲ್ಲ ಅನ್ನೋ ನಿಲುವನ್ನು ತೆಗೆದುಕೊಂಡಿದ್ವು. ಆದರೆ ಈಗ ಸೆಸ್ಸನ್ ಸರ್ಚಾರ್ಜ್ ಸೇರಿ 2022-23 ಅಂಕಿಅಂಶಗಳು ತೆಗೆದು ನೋಡಿದ್ರೆ, ಸೆಸ್ಸನ್ ಸರ್ಚಾರ್ಜ್ ಸೇರಿ ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ 28% ಅಷ್ಟು ಜಾಸ್ತಿ ಆಗಿದೆ. ಇದು ವಾಸ್ತವ. ಅಂದರೆ ಕಡೆಯ 10 ವರ್ಷಗಳಿಂದ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ವರ್ಷದಿಂದ ವರ್ಷಕ್ಕೆ ಸೆಸ್ಸನ್ ಸರ್ಚಾರ್ಜ್ ಜಾಸ್ತಿ ಮಾಡ್ತಾ ಇವರು ಹೈಯೆಸ್ಟ್ ದುಡ್ಡನ್ನು ರಾಜ್ಯಗಳಿಂದ ಒಡ್ಕೊಂಡಿದ್ದಾರೆ. ಇಲ್ಲಿಯ ತನಕ 2015-16 ಇಲ್ಲಿ ತನಕ ನೀವು ಲೆಕ್ಕಕ್ಕೆ ತಗೊಂಡ್ರೆ 1024,00,000 crore ಸೆಸ್ಸನ್ ಸರ್ಚಾರ್ಜಲ್ಲಿ ಕೇಂದ್ರ ಸರ್ಕಾರ ಹಣ ಪಡ್ಕೊಂಡಿದೆ. ಅದನ್ನು ನೀವು ಲೆಕ್ಕ ಹಾಕಿದ್ರೆ, ಅದರಲ್ಲಿ 41% ಸ್ಟೇಟ್ಗಳ ಹತ್ರ ಹಂಚ್ಕೋಬೇಕಾಗಿತ್ತು ಅಂತ ಲೆಕ್ಕ ಹಾಕಿದ್ರೆ 1,00,000 crore ಚಿಲ್ಲರೆಯಷ್ಟು ಹಣವನ್ನು ಅವರು ಸ್ಟೇಟ್ಗಳ ಜೊತೆ ಹಂಚ್ಕೋಬೇಕಾಗಿತ್ತು. ಅದರಲ್ಲಿ 3.64% ನಮಗೆ ಬರ್ತಾ ಇರೋದು ಕಡಿಮೆನೆ, ಅಷ್ಟು ಲೆಕ್ಕ ಹಾಕೊಂಡಿದ್ರು ಕರ್ನಾಟಕ ರಾಜ್ಯ ಒಂದಕ್ಕೆ 40,000 crore ಬರಬೇಕಾಗಿತ್ತು. ಈ ರೀತಿ ಈ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಈ ಮೋದಿ ಗೌರ್ಮೆಂಟ್ ಏನು ಮಾಡ್ತಾ ಇದೆ, ರಾಜ್ಯಗಳ ಹತ್ರ ಹಣ ಹಂಚ್ಕೋಬಾರ್ದು ಅನ್ನೋ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಸೆಸ್ಸನ್ ಸರ್ಚಾರ್ಜ್ನ ಸಿಕ್ಕಾಬಟ್ಟೆ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದೆ. ಇದು ವಾಸ್ತವ. ಇನ್ನು ಮೂರನೇ ಸುಳ್ಳಿಗೆ ಸಂಬಂಧಪಟ್ಟಂತೆ ಕಡೆಯ ಪಾಯಿಂಟು, ನಿರ್ಮಲಾ ಸೀತಾರಾಮನ್ರವರು ಪಾರ್ಲಿಮೆಂಟ್ಗಳನ್ನು ಹೇಳ್ತಾರೆ, ನಾವು ಫಿನಾನ್ಸ್ ಕಮಿಷನ್ ರೆಕಮೆಂಡೇಷನ್ನ ಫಾಲೋ ಮಾಡಲೇಬೇಕು, ಫಾಲೋ ಮಾಡಿದ್ದೀವಿ ಅಂತ ಹೇಳ್ತಾರೆ. ಫಿನಾನ್ಸ್ ಕಮಿಷನ್ ಏನು ಹೇಳುತ್ತೋ ಅಷ್ಟನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಫಿನಾನ್ಸ್ ಕಮಿಷನ್ ಏನು ಹೇಳಿದೆ, 15 ಫಿನಾನ್ಸ್ ಕಮಿಷನ್ನು ಒಟ್ಟು ಸೆಂಟ್ರಲ್ ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತೋ ಅದರಲ್ಲಿ 41% ಸ್ಟೇಟ್ಗಳ ಹತ್ರ ಹಂಚ್ಕೋಬೇಕು ಅಂತ ಹೇಳಿದೆ. ಆಕ್ಚುಲಿ 1% ಕಡಿಮೆ ಮಾಡಿದೆ. 14 ಫಿನಾನ್ಸ್ ಕಮಿಷನ್ನು ಸೆಂಟ್ರಲ್ ಟ್ಯಾಕ್ಸಲ್ಲಿ 42% ಅನ್ನು ರಾಜ್ಯಗಳ ಹತ್ರ ಹಂಚ್ಕೋಬೇಕು ಅಂತ ಹೇಳಿತ್ತು. 15 ಫಿನಾನ್ಸ್ ಕಮಿಷನ್ ಅದನ್ನು 41% ಗಿಳಿಸಿದೆ. ಅಂದರೆ ಒಟ್ಟು ಟ್ಯಾಕ್ಸ್ ಏನು ಕಲೆಕ್ಟ್ ಆಗುತ್ತೋ ಸೆಂಟ್ರಲ್ ಗೌರ್ಮೆಂಟ್ ಹತ್ರ, ಅದರಲ್ಲಿ 41% ಅಷ್ಟು ಟ್ಯಾಕ್ಸ್ ಅಮೌಂಟನ್ನು ರಾಜ್ಯಗಳಿಗೆ ಹಂಚಬೇಕಲ್ವಾ ಕೇಂದ್ರ ಸರ್ಕಾರ. ನಿರ್ಮಲಾ ಸೀತಾರಾಮನ್ ಅದೇ ಹೇಳಿರೋದು, ಫಿನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡಿದೆಯೋ ಅದನ್ನ ಹಂಚ್ಕೊಳ್ತಾ ಇದ್ದೀವಿ, ಆ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ನಿರ್ಮಲಾ ಸೀತಾರಾಮನ್ ಅವರು, ಅದು ಕಂಪ್ಲೀಟ್ ಸುಳ್ಳು ಅನ್ನೋಕ್ಕೆ ಇಲ್ಲಿ ದಾಖಲೆಗಳಿದೆ ನೋಡಿ. ಇವರೇನು ಮಾಡ್ತಾ ಇದ್ದಾರೆ, ಫಿನಾನ್ಸ್ ಕಮಿಷನ್ 41% ಹಂಚ್ಕೊಳ್ಳಿ ಅಂತ ಹೇಳಿರೋದು. ಆದರೆ ಇವರೇನು ಮಾಡಿದ್ದಾರೆ, ಸೆಸ್ಸನ್ ಸರ್ಚಾರ್ಜ್ನ ಜಾಸ್ತಿ ಮಾಡ್ತಾ ಬಂದು ಸೆಸ್ಸನ್ ಸರ್ಚಾರ್ಜ್ ಕಳೆದು ಉಳಿದ ಟ್ಯಾಕ್ಸ್ ಅಮೌಂಟಲ್ಲಿ ರಾಜ್ಯಗಳತ್ರ 41% ಹಂಚ್ಕೊಳ್ತಾ ಇದ್ದಾರೆ. ಆದರೆ ನೀವು ಅದನ್ನು ಒಟ್ಟಾರೆ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಯಿತೋ ಅದರಲ್ಲಿ ಎಷ್ಟು ಪರ್ಸೆಂಟ್ ರಾಜ್ಯಗಳಿಗೆ ಬಂದಿದೆ ಅಂತ ಈ ಗ್ರಾಫ್ ನೋಡಿದ್ರೆ ಅರ್ಥ ಆಗುತ್ತೆ. ಮಧ್ಯೆ 1 ವರ್ಷ ಬಿಟ್ಟು ಪ್ರತಿ ವರ್ಷನೂ ಒಟ್ಟು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೋ ಅದರಲ್ಲಿ ರಾಜ್ಯಗಳ ಹತ್ರ ಇವ್ರು ಹಂಚ್ಕೊಳ್ತಾ ಇರೋದು 36%, 37% ಮಾತ್ರ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಬಾಯಲ್ಲಿ ಹೇಳ್ತಾ ಇರೋದು ಮಾತ್ರ ಏನು, ಫಿನಾನ್ಸ್ ಕಮಿಷನ್ ಏನು ರೆಕಮೆಂಡ್ ಮಾಡ್ತಾ ಇದೆಯೋ ಅದನ್ನು ನಾವು ಫಾಲೋ ಮಾಡಲೇಬೇಕು, ಫಾಲೋ ಮಾಡಿದ್ದೀವಿ ಅಂತ ಬಾಯಲ್ಲಿ ಹೇಳ್ತಾ ಇದ್ದಾರೆ. ಫಿನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿರೋದೆಷ್ಟು, 41% ಕೊಡಿ ಅಂತ ಒಟ್ಟು ಟ್ಯಾಕ್ಸಲ್ಲಿ. ಇವರೇನು ಮಾಡಿದ್ದಾರೆ, ಸೆಸ್ಸನ್ ಸರ್ಚಾರ್ಜ್ ಜಾಸ್ತಿ ಮಾಡ್ಕೊಂಡು ಬಂದು ರಾಜ್ಯಗಳ ಹತ್ರ ಹಂಚ್ಕೊಳ್ಳೋ ಪಾಲನೆ ಕಡಿಮೆ ಮಾಡಿ, ಆ್ಯಕ್ಚುಲಿ ಇವರು ಒಟ್ಟು ಟ್ಯಾಕ್ಸಲ್ಲಿ ಹಂಚ್ಕೊಳ್ತಾ ಇರೋದು ರಾಜ್ಯಗಳ ಹತ್ರ 36-37% ಮಾತ್ರ. ಇದೇನು ತೋರಿಸುತ್ತೆ, ಮೋದಿ ಗೌರ್ಮೆಂಟ್ಗೆ, BJP ಗೌರ್ಮೆಂಟ್ಗೆ, ಮೋದಿಯವ್ರಿಗೆ, ನಿರ್ಮಲಾ ಸೀತಾರಾಮನ್ರವ್ರಿಗೆ, ಇವ್ರ್ಯಾರಿಗೂ ರಾಜ್ಯಗಳಿಗೆ ಹೆಚ್ಚಿನ ಹಣವನ್ನು ಕೊಡೋ ಆಸಕ್ತಿ ಇಲ್ಲ. ಆದರೆ ಫಿನಾನ್ಸ್ ಕಮಿಷನ್ ಹೇಳೋದು ಫಾಲೋ ಮಾಡಬೇಕು, 41% ಕೊಡಬೇಕಾಗತ್ತೆ ಟೋಟಲ್ ಟ್ಯಾಕ್ಸಲ್ಲಿ, ಅಷ್ಟು ಕೊಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಇವ್ರೇನು ಮಾಡ್ತಾರೆ, ಇಂಡೈರೆಕ್ಟ್ ದಾರಿಗಳನ್ನ ಇಟ್ಕೊಂಡು ಸೆಸ್ಸು ಸರ್ಚಾರ್ಜ್ ಜಾಸ್ತಿ ಮಾಡ್ತಾ ಒಟ್ಟು ಟ್ಯಾಕ್ಸ್ ಅಮೌಂಟಲ್ಲಿ 36-37% ಮಾತ್ರ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚಿನ ನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಇದೆ. ಯಾಕೆಂತಂದರೆ ಒಟ್ಟು ಸ್ಟೇಟ್ಗಳಿಗೆ ಕೊಡ್ತಕ್ಕಂಥ ತೆರಿಗೆ ಪಾಲಿನಲ್ಲಿ ಕರ್ನಾಟಕಕ್ಕೆ ಕೇವಲ 3.64% ಮಾತ್ರ ಅಂತ 15 ಫಿನಾನ್ಸ್ ಕಮಿಷನ್ ಹೇಳಿರೋದ್ರಿಂದ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಅನ್ಯಾಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಇದು ಈ ಸಂದರ್ಶನದಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿರ್ತಕ್ಕಂಥ 3 ಸುಳ್ಳುಗಳು. ಮೊದಲನೇದು, ನಾವು ಕೇಳ್ತಾ ಇರೋದೇ ಬೇರೆ, ಅವ್ರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇರೋದೇ ಬೇರೆ. ಈ ರೀತಿ ಮಾಡಿ ನಮ್ಮಂಥ ಕನ್ನಡಿಗರನ್ನ, ವಿಶಾಲ ಮನಸ್ಸಿನಿಂದ ಯೋಚನೆ ಮಾಡ್ತಾ ಇರ್ತಕ್ಕಂಥ ಕನ್ನಡಿಗರನ್ನ ದೇಶ ಒಡೆಯೋ ಮಾತಾಡ್ತಾ ಇದ್ದೀರಾ ಅಂತ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಎರಡನೇ ಸುಳ್ಳು ಫಿನಾನ್ಸ್ ಕಮಿಷನ್ ಎಷ್ಟು ಕೊಡಿ ಅಂತೇಳಿತ್ತು ಅದ್ರ ಬಗ್ಗೆ, ಮೂರನೇ ಸುಳ್ಳು ಸೆಸ್ಸನ್ ಸರ್ಚಾರ್ಜ್ ಬಗ್ಗೆ. ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಅವರು ಪ್ರತಿಯೊಬ್ಬರು, ನಿರ್ಮಲಾ ಸೀತಾರಾಮನ್ರವರು ಅದಕ್ಕೆ ಅಡಿಪಾಯ ಹಾಕ್ಕೊಡ್ತಾ ಇದ್ದಾರೆ, ಮೋದಿಯವರು ಪಾರ್ಲಿಮೆಂಟಲ್ಲಿ ಸುಳ್ಳು ಹೇಳ್ತಾರೆ, ಇನ್ನು BJPಯವರಂತೂ ಎಲ್ಲಿ ನೋಡಿದ್ರು ಬರೋದೆಲ್ಲ ಬಂದ್ಬಿಟ್ಟಿದೆ ಕರ್ನಾಟಕಕ್ಕೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇನ್ನು ಮೀಡಿಯಾದವರು ಕೆಲವರು ಸೇರಿಕೊಂಡು ಅದಕ್ಕೆ ಸುಳ್ಳಿಗೆ ದನಿಗೂಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ತೆರಿಗೆ ಅನ್ಯಾಯದಲ್ಲಿ ಇವರು ಸುಳ್ಳು ಹೇಳಿಕೊಂಡು
ಕರ್ನಾಟಕದವ್ರನ್ನ ಸುಳ್ಳೇಳಿ ಮರಳು ಮಾಡಬಹುದು. ಹೇಗೆ ಅಚ್ಚೆ ದಿನ್ನು ಬ್ಲ್ಯಾಕ್ ಮನಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂತೇಳಿ ಮರಳುಗೊಳಿಸಿದ್ರು, ತೆರಿಗೆ ವಿಷಯದಲ್ಲೂ ಕರ್ನಾಟಕದವ್ರನ್ನ ಸುಳ್ಳು ಹೇಳಿ ಆರಾಮಾಗಿ ಮರಳು ಮಾಡಬಹುದು, ಆರಾಮಾಗಿ ದಿಕ್ತಪ್ಪಿಸ್ಬೋದು, ದಿಕ್ತಪ್ಪಿಸಿ ಆರಾಮಾಗಿ ಚುನಾವಣೆಯಲ್ಲಿ ಓಟ್ ಹಾಕಿಸ್ಕೋಬೋದು. ಚುನಾವಣೆ 2 ತಿಂಗಳಿದ್ದಾಗಲೂ ಕೂಡ ಇವರು ಯಾವುದೇ ಅಂಜಿಕೆ ಇಲ್ಲದೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರಲ್ಲ ಕರ್ನಾಟಕದ ಬಗ್ಗೆ, ನಮ್ಮ ಬಗ್ಗೆನೇ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಇವ್ರಿಗೆ ನಾವು ಸುಳ್ಳು ಹೇಳಿ ಆರಾಮಾಗಿ ಮರಳುಗೊಳಿಸಿ ಓಟ್ ಹಾಕಿಸ್ಕೋಬಹುದು ಅನ್ನೋ ಆತ್ಮವಿಶ್ವಾಸ ಎಷ್ಟಿದೆ ನೀವೇ ಯೋಚನೆ ಮಾಡಿ. ಇಂಥ ಒಂದು ಸಂದರ್ಭದಲ್ಲಿ ಕನ್ನಡಿಗರು ಯಾವ ರೀತಿ ಯೋಚನೆ ಮಾಡಬೇಕಾಗಿದೆ ಕನ್ನಡದ ಪರವಾಗಿ, ಕರ್ನಾಟಕದ ಪರವಾಗಿ ಅನ್ನೋದನ್ನು ನೀವು ನಿಧಾನವಾಗಿ ಯೋಚನೆ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.